ಈಗ ಇವತ್ತು ಹಾವೇರಿ ಮತ್ತೆ ಗದಗ್ ಜಿಲ್ಲೆಯಲ್ಲಿ ವಕ್ಫ್ ಅದಾಲತ್ ಅನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲಾ ಕಡೆ ನಾವು ವಕ್ಫ್ ಅದಾಲತ್ ಮಾಡ್ಕೊಂಡು ಬರ್ತೀವಿ. ಕಾರಣ ಅಂದ್ರೆ ವಕ್ಫ್ ಅದಾಲತ್ ಮಾಡ್ಬೇಕಂತ ಚಿಂತನೆ ಏನೇ ಮಾಡಿದ್ವಿ ಅಂದ್ರೆ, ನಮ್ಮ ವಕ್ಫ್ ಅಲ್ಲಿ ದಾನಿ ಕೊಟ್ಟಿರೋದು, ದಾನ ಮಾಡಿರೋದು, ದಾನಿಗಳು ದಾನ ಮಾಡಿರೋದು ವಕ್ಫ್ಗೆ ಟೋಟಲ್ 47,000 ಎಕರೆಗಳು ದಾನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ನಮ್ಮ ಕೈಯಲ್ಲಿ ಕೋಡ್ ಅಲ್ಲಿ ಏನಿದೆ 23,000, ಇನ್ನು 24,000 ಎನ್ಕ್ರೋಚ್ಮೆಂಟ್ ಆಗ್ತದೆ. ಎನ್ಕ್ರೋಚ್ಮೆಂಟ್ ಅಂದ್ರೆ ಯಾವ್ದು ಸರ್ಕಾರ ಎನ್ಕ್ರೋಚ್ಮೆಂಟ್ ಆಗಿದೆ, ಬೇರೆ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಆಗಿದೆ, ಬಹಳಷ್ಟು ಖಾತೆಗಳು ನಮ್ಗೆ ಸರ್ವಿಲ್ಲ. ಆ ಹಿನ್ನೆಲೆ ನಾವು ಏನ್ ಮಾಡ್ತೀವಿ, ಒಫ್ ಅದಾಲತ್ ಮಾಡ್ಬೇಕಂತ ಮತ್ತೆ ಒಫ್ ಅದಾಲತ್ ಬೆಳಗಾಂ ಅಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಬಿದರಲ್ಲಿ ಮಾಡಿದ್ವಿ, ಎಣ್ಣೆ ಒಫ್ ಅದಾಲತ್ ಬಿದರಲ್ಲಿ ಮಾಡಿದ್ವಿ. ಬಿದರಲ್ಲಿ ಬಹಳ ವರ್ಷದಿಂದ ಖಾತೆಗಳು ಪೆಂಡಿಂಗ್ ಇತ್ತು. ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೂ ಖಾತೆಗಳು ಪೆಂಡಿಂಗ್ ಇತ್ತು, ಮುನ್ಸಿಪಾಲ್ಟಿದಲ್ಲೂ ಖಾತೆಗಳು ಪೆಂಡಿಂಗ್ ಇತ್ತು. ನಾವು ಒಫ್ ಅದಾಲತ್ ಮಾಡಿ ನೆಕ್ಸ್ಟ್ ಡೇ ನಾವು ಅಧಿಕಾರಿಗಳು ಮೀಟಿಂಗ್ ಮಾಡ್ತೀವಿ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ. ಆವಾಗ ಬಿದರಲ್ಲಿ 67 ರೆವಿನ್ಯೂ ಡಿಪಾರ್ಟ್ಮೆಂಟ್ ಖಾತೆ ಕೊಟ್ಟರು, ಮುನ್ಸಿಪಾಲ್ಟಿ 76 ಮುನ್ಸಿಪಾಲ್ಟಿಗಳು ಖಾತೆ ಕೊಟ್ಟಿವೆ. ನಿನ್ನೆ ಏನ್ ಮಾಡಿದ್ವಿ ನಾವು, ಮೊನ್ನೆ ಧಾರವಾಡ, ಹುಬ್ಳಿ, ಧಾರವಾಡ ಮತ್ತೆ ಗದಗ್ ಮೂರ್ ಡಿಸ್ಟ್ರಿಕ್ಟ್ ಕಾರವಾರದ್ದು ಇದರಲ್ಲಿ ಹುಬ್ಳಿದಲ್ಲಿ ಮಾಡಿದ್ವಿ. ಅದರಲ್ಲಿ ಹುಬ್ಳಿ ಧಾರವಾಡದ್ದು 100 ಖಾತೆಗಳು ನಿನ್ನೆ ಹುಬ್ಳಿ ಧಾರವಾಡ ಮಾಡ್ಕೊಂಡು. ಇವತ್ತು ಹಾವೇರಿ ಜಿಲ್ಲೆ ಇವತ್ತು ಒಫ್ಫದಲ್ಲಿ ಮಾಡಿದ್ದೀವಿ. ಇಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡುವಾಗ 126 ಖಾತೆಗಳು ಇವತ್ತು ಕೊಟ್ಟವ್ರೆ. ರಿಮೇನಿಂಗ್ ಖಾತೆಗಳು ಒಂದು ತಿಂಗಳಲ್ಲಿ ಕೊಡ್ತೀನಿ ಅಂತ ಅಧಿಕಾರಿಗಳು ಮಾತು ಕೊಟ್ಟಿದ್ದಾರೆ. ಸರ್, ಇಲ್ಲಿ ಹಾವೇರಿ ಜಿಲ್ಲೆಗೆ ಎಷ್ಟು ಅನುದಾನ ಕೊಟ್ಟಿದ್ರು ಸರ್, ಇಲ್ಲಿ ಎಷ್ಟು ಬಳಕೆ ಮಾಡ್ಕೊಂಡಿದ್ದಾರೆ? ಯಾವ್ದಕ್ಕೆ ಇಲ್ಲ ಒಕ್ಕೋಡಿಗೆ ಅನುದಾನ ನಾವು ಕೊಡೋದು ಯಾವ್ದಕ್ಕೆ? ಮಜ್ಜಿದ್ರಿ ನಿಯೋಜನೆ ಅಂತ ಕೊಡ್ತೀವಿ ನಾವು. ಮಜ್ಜಿದ್ರಿ ನಿಯೋಜನೆಗೆ ಇವತ್ತು 8 ಕೋಟಿ ಬರೀ ಹಾವೇರಿ ಜಿಲ್ಲೆ ಕೊಟ್ಟಿದ್ದೀವಿ ನಾವು. ಖಬರಸ್ತಾನ್ಗೆ, ಮಸೀದಿಗೆ, ಯೂನಿವರ್ಸಿಟಿಗೆ, ಕಾಂಪೌಂಡ್ ಜೊತೆ 8 ಕೋಟಿ ಬರೀ ಹಾವೇರಿ ಜಿಲ್ಲೆಗೆ ನಾವು ಇವತ್ತು 4 ಲಕ್ಷ 5 ಲಕ್ಷಕ್ಕೆ 8 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು. ಬಜೆಟ್ ಅಲ್ಲಿ ಇರೋದು, ಬಜೆಟ್ ಅಲ್ಲಿ ನಮ್ಗೆ ಗ್ರ್ಯಾಂಡ್ ಕೊಟ್ಟಿರ್ತಾರೆ, ಅನುದಾನ ಅಂತ ಕೊಟ್ಟಿದ್ರ ಆ ಬಜೆಟ್ ಅಂತ ನಾವು ಕೊಡ್ತೀವಿ. ಒತ್ತೂರಿ ಆಗಿರೋ ಜಮೀನಿಸ್ತಾರೆ ಜಿಲ್ಲೆ. ಹಾವೇರಿ ಜಿಲ್ಲೆಯಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದು ಕೊಟ್ಟಿರೋದು ಎನ್ಕ್ರೋಚ್ಮೆಂಟ್ 48 ಆಗಿದೆ ಎಲ್ಲಿ? ಹಾವೇರಿ ಜಿಲ್ಲೆಯಲ್ಲಿ. ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಬರೀ 2. ಅದರಲ್ಲಿ ಮುಸ್ಲಿಂ ಅಷ್ಟೇ ಇದ್ದಾರೆ, ಹಿಂದೂಗಳೇ ಇದ್ದಾರೆ. ಇಲ್ಲ, ಇದು ಕೇಸ್ ವೈಸ್ 48 ಎನ್ಕ್ರೋಚ್ಮೆಂಟ್ ಆಗಿದೆ. ಡೀಟೇಲ್ ಒಂದೇ ಕ್ರಿಯೆ ಆ ತರ ಸರ್. ಅದ್ರಲ್ಲಿ ಮುಸ್ಲಿಂ ಅಷ್ಟೇ ಒತ್ತುವರಿ ಮಾಡ್ತಾರೆ, ಹಿಂದೂಗಳು ಯಾರು ಒತ್ತುವರಿ ಮಾಡ್ತಾರೆ? ಇಲ್ಲ, ಮುಸ್ಲಿಂ ಹಿಂದೂ ಸರ್ಕಾರನೂ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಕಡೆ. ಈಗ ನಮ್ಮ ಸ್ಲಮ್ ಬೋರ್ಡ್ ಅಲ್ಲಿ, ಹಾವೇರಿ ಜಿಲ್ಲೆಯಲ್ಲೇ ಸ್ಲಮ್ ಬೋರ್ಡ್ ಅಲ್ಲೇ ಸ್ಲಮ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮನೆಗಳು ಪಾಪ ಬಡವರು ಕಟ್ಕೊಂಡ್ಬಿಟ್ಟವ್ರೆ, 2.5 ಎಕರೆ ಜಾಗ ಹಾವೇರಿ ಹಾವೇರಿ. ಈಗ ಸ್ವಲ್ಪ ಜನ ಸಿಗ್ಗೋದಲ್ಲಿ ಅದೇ ಹಾವೇರಿ ಸಿಗ್ಗೋದಲ್ಲಿ 2.5 ಎಕರೆ ಜಾಗ ಅದು. 2.5 ಎಕರೆದಲ್ಲಿ ಪಾಪ ಮನೆ ಬಾಳ ಇದ್ದೇನೆ. ಒಕ್ ಬೋರ್ಡ್ ಜಾಗದಲ್ಲಿ ಬಡವರು ಮನೆ ಕಟ್ಬಿಟ್ಟವ್ರೆ, ಸ್ಲಮ್ ಬೋರ್ಡ್ ಅಂತ ಡಿಕ್ಲೇರ್ ಆಗ್ಬಿಟ್ಟಿದೆ. ಈಗ ಅದು ಒಕ್ ಬೋರ್ಡ್ ಜಾಗ, ಒಬ್ಬ ಆಸ್ತಿ ಅದು. ಇಲ್ಲ, ಈಗ ಇಲ್ಲ, ಈಗ ನಾನು ಅದಕ್ಕೆ ನಾನು ಮನೆ ಮುಖ್ಯಮಂತ್ರಿಗಳು ಪಾಲಿಸಿ ಮಾಡ್ಬೇಕು ನಾವು. ಈಗ ಒಫ್ ಅಲ್ಲಿ ಏನಾಗಿದೆ, ನಾವು ಬೇರೆಯವ್ರಿಗೆ ಕೊಡಕ್ ಬರಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಒನ್ ಆಫ್ ಇಟ್ ಇಸ್ ಒಫ್ ಅಂತ. ನಾವು ಹೊಸದಾಗಿ ಕರ್ನಾಟಕದ ಪಾಲಿಸಿ ಮಾಡಬೇಕು. ಬಹಳಷ್ಟು ಕಡೆ ಏನಾಗಿದೆ, ಇಡೀ ರಾಜ್ಯದಲ್ಲಿ ನಾನು ಒಂದೇ ಕಡೆ ಹಾವೇರಿ ಸಿಗೋ ಅಂತ ಹೇಳಲ್ಲ. ಎಲ್ಲ ಕಡೆ ಏನಾಗಿದೆ, ಆ ಟೈಮಲ್ಲಿ 20 ಹಿಂದೆ 40 ಹಿಂದೆ ಬಡವ್ರು ಮನೆ ಕಟ್ಕೊಂಡು ಬಿಟ್ಟಾರೆ ಬಹು ಜನಕ್ಕೆ. ಈಗ ಆಲ್ರೆಡಿ ಅವ್ರು ವಾಸ ಮಾಡ್ತಾ ಇದ್ದಾರೆ, ಸ್ಲಮ್ ಬೋರ್ಡ್ ಅಂತ ಡಿಕ್ಲೇರ್ ಆಗ್ಬಿಟ್ಟಿದೆ. ಅಂತ ನಾವು ಪಾಲಿಸಿ ಮಾಡ್ಬಿಟ್ಟು ಸರ್ಕಾರದಲ್ಲಿ, ನಾವು ಆಲ್ಟರ್ನೇಟ್ ಜಾಗ ಸರ್ಕಾರದಿಂದ ಒಕ್ ಬೋರ್ಡ್ಗೆ ಬೇರೆ ಜಾಗ ತಗೊಳ್ಳುವ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಅದ್ರ ಒಂದು ಮಾಧ್ಯಮ ರೈತರಿಗೆ ಒಂದು ಗಮನಕ್ಕೆ ತರಕ್ ಬಯಸ್ತೀರಲ್ಲ, ಬಹಳಷ್ಟು ಜನದಲ್ಲಿ ಏನಾಗಿದೆ, ಈ ಒಫ್ ಆಸ್ತಿಗಳು ಎಲ್ಲ ಸರ್ಕಾರ ಕೊಟ್ಟಿರೋದಂತ ಒಂದು ಗಮನದಲ್ಲಿ ಇದೆ. ಕೇಳ್ಕೊಳಪ್ಪ, ನಿಮ್ಗೆ ಬಹಳಷ್ಟು ಜನದಲ್ಲಿ ಗಮನದಲ್ಲಿ ಏನಿದೆ ಅಂದ್ರೆ, ಈ ಒಫ್ ಆಸ್ತಿ ಎಷ್ಟಿದೆ ಅದೆಲ್ಲ ಸರ್ಕಾರದ ಜಾಗ, ಸರ್ಕಾರ ಕೊಟ್ಟಿರೋಂತ. ಒಂದಿಂಚು ನಾವು ಸರ್ಕಾರಿ ಜಾಗ ಯಾವತ್ತು ಒಫ್ಗೆ ತಗೊಂಡಿಲ್ಲ. ಒಫ್ ಯಾರು ದಾನ ಮಾಡಿರೋದು? ದಾನಿಗಳು ದಾನ ಮಾಡಿರೋದು. ಒಂದಿಂಚು ನಾವು ತಗೊಂಡಿಲ್ಲ. ಯಾವ್ದಕ್ಕೆ ಸರ್ಕಾರಕ್ಕೆ ನಾವು ಸರ್ಕಾರದಿಂದ ತಗೊಂಡಿದ್ದೀವಿ ಅಂದ್ರೆ, ಬರೇ ಖಬರಸ್ತಾನ್ಗೆ. ಈ ಮಶಾನ ಖಬರಸ್ತಾನ್ ಅಂತ ಮನೆ ಸಿದ್ದರಾಮಯ್ಯ ಅವರು 2017 ಒಂದು ಆದೇಶ ಮಾಡಿದ್ದಾರೆ. ಬರೇ ಮುಸಲ್ಮಾನ್ಗೆ ಅಂತಲ್ಲ, ಹಿಂದೂ ಸಮಾಜದವ್ರಿಗೆ, ಕ್ರಿಶ್ಚಿಯನ್ ಸಮಾಜದವ್ರಿಗೆ, ರುದ್ರಭೂಮಿ ಎಲ್ಲ ಬೇಕಾದ್ರೆ, ಖಬರಸ್ತಾನ್ಗೆ ಜಾಗ ಬೇಕಾದ್ರೆ ಅವ್ರಿಗೆ ಸರ್ಕಾರಿ ಜಾಗ ಕೊಡ್ಬೇಕು ಅಂತ ಆದೇಶ ಮಾಡಿದ್ದಾರೆ. ಅದು ಬಿಟ್ಟು ನಮ್ಮ ಒಫ್ ಬೋರ್ಡ್ ಅಲ್ಲಿ ಒಂದಿಂಚು ಜಾಗ ನಾವು ಸರ್ಕಾರಿ ತಗೊಂಡಿಲ್ಲ. ಒಂದಿಂಚು ನಮ್ಮ ಜಾಗದಲ್ಲಿ ಸರ್ಕಾರಿ ಜಾಗ, ನಮ್ಮ ಒಫ್ ಬೋರ್ಡ್ ಜಾಗದಲ್ಲಿ ಸರ್ಕಾರ ಕೊಡ್ಕೊಂಡಿದ್ದಾರೆ. ಅವರಿದ್ದಾರೆ ನಮ್ಮಲ್ಲಿ, ನಾವು ಅವ್ರದಲ್ಲಿ ಇಲ್ಲ.